ನಮಸ್ತೆ. ಉಪವಾಸದಲ್ಲಿ ಈರುಳ್ಳಿಯನ್ನು ಯಾಕೆ ಉಪಯೋಗಿಸುವುದಿಲ್ಲ ಗೊತ್ತೇ? ಈರುಳ್ಳಿಯಲ್ಲಿ ತ್ರಿಮೂರ್ತಿಗಳ ಗುಣ ಇದೆ, ಸೃಷ್ಟಿ ಸ್ಥಿತಿ ಲಯ. ಈರುಳ್ಳಿಯನ್ನು ಯಾವುದೇ ತರಕಾರಿಯ ಬಳಿಯಲ್ಲಿಟ್ಟರೆ ಆ ತರಕಾರಿ ಕೊಳೆತು ಹೋಗುತ್ತದೆ. ಅದಕ್ಕೆ ಈರುಳ್ಳಿ ಮಣ್ಣಿನೇ ಬೇರೆ, ತರಕಾರಿ ಮಣ್ಣಿನೇ ಬೇರೆ. ಈರುಳ್ಳಿಗೆ ಅದು ಶಿವನ ಗುಣ. ಈರುಳ್ಳಿಗೆ ಕೆಳಗಡೆ ದಾಡಿ, ಮೇಲ್ಗಡೆ ಜುಟ್ಟಿರುತ್ತೆ, ಇದು ಬ್ರಹ್ಮನ ಗುಣ. ಬಟ್ ಈರುಳ್ಳಿಗೆ ವಿಷ್ಣುವಿನ ಒಂದು ವಿಶೇಷ ಗುಣ ಇದೆ. ಇದು ಹೀಗೆ ಅಡ್ಡ ಕಟ್ ಮಾಡಿದ್ರೆ ಶಂಖ, ಹೀಗೆ ಹೀಗೆ ಕಟ್ ಮಾಡಿದ್ರೆ ಚಕ್ರ. ಶಂಖ ಚಕ್ರ ಇರೋ ವಿಷ್ಣುವಿನ ಗುಣ ಇರುವಂತ ಈರುಳ್ಳಿ, ತ್ರಿಮೂರ್ತಿ ರೂಪ ಈರುಳ್ಳಿ, ತ್ರಿಗುಣಾಕಾರ ಈರುಳ್ಳಿ. ಅದಕ್ಕೆ ಈರುಳ್ಳಿ ದೈವ ಸಮಾನ. ಈರುಳ್ಳಿ ತಿಂದವರಿಗೆ ಶುಗರ್ ಕೂಡ ಬರಲ್ಲ. ತಿನ್ರೋ ಈರುಳ್ಳಿ. ಧನ್ಯವಾದ. ಅಹೋರಾತ್ರ.